ಕ್ರಾಂತಿ ನ್ಯೂಸ್ ಕನ್ನಡ ಪ್ರಗತಿಪರ ಸಮಾಜಕ್ಕಾಗಿ ಇದು ನಿಮ್ಮ ಸ್ಥಳೀಯ ಸುದ್ದಿಗಳ ನಂಬರ್ 1 ಸುದ್ದಿ ಮಾಧ್ಯಮ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ತಾಲೂಕು ದಂಡಾಧಿಕಾರಿಗಳ ಸಹಯೋಗದಲ್ಲಿ ಕಾರ್ಯಕ್ರಮ ಕೆಎಚ್ಎಫ್ ತಾಲೂಕಿನ ರಾಮಸಾಗರ ಗ್ರಾಮ ಪಂಚಾಯಿತಿಗೆ ಸೇರುವ ಕೂಳೂರು ಗ್ರಾಮದಲ್ಲಿ ತಾಲೂಕು ದಂಡಾಧಿಕಾರಿಗಳ ಸಹಯೋಗದಲ್ಲಿ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮವನ್ನು ಎಲ್ಲ ಸರ್ಕಾರಿ ಇಲಾಖೆಯ ಸಹಯೋಗದಲ್ಲಿ ನಡೆಯಿತು ಕಾರ್ಯಕ್ರಮ ನಡೆದ ನಂತರ ದಂಡಾಧಿಕಾರಿಗಳು ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ವೀಕ್ಷಿಸಿ ಸಮಸ್ಯೆಗಳ ಬಗ್ಗೆ ಮಾತನಾಡಿದರು ಈ ಸಂದರ್ಭದಲ್ಲಿ ಮಾನ್ಯ ದಂಡಾಧಿಕಾರಿಗಳಾದ ಸುಜಾತ ರಾಮಸಾಗರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಮಾದೇವಿ ಮುರುಳಿ ಉಪಾಧ್ಯಕ್ಷರಾದ ಲಕ್ಷ್ಮಮ್ಮ ಅಭಿವೃದ್ಧಿ ಅಧಿಕಾರಿಗಳಾದ ಚಂದ್ರಕಲಾ ಗ್ರಾಮ ಪಂಚಾಯಿತಿ ಸದಸ್ಯರಾದ ಕೃಷ್ಣರೆಡ್ಡಿ ಸುಬ್ರಹ್ಮಣಿ ಪ್ರಸಾದ್ ರೆಡ್ಡಿ ಎಂಸಿ ಚಂದ್ರಪ್ಪ ಪಪ್ಪಮ್ಮ ಶ್ರೀನಾಥ್ ಅಶ್ವತಪ್ಪ ಶಶಿಕಲಾ ರಘುಪತಿ ನಾಯ್ಡು ರಾಮಸಾಗರ ಮುರುಳಿ ಚಲಪತಿ ಕೆಪಿ ಚಂದ್ರಶೇಖರ್ ಮತ್ತು ಎಲ್ಲಾ ಇಲಾಖೆಯ ಅಧಿಕಾರಿಗಳು ಗ್ರಾಮಸ್ಥರು ಭಾಗವಹಿಸಿದ್ದರು ವರದಿ ಅರಿಚಿನ್ನು ಕೆರೆ ಆಂಧ್ರದಲ್ಲಿ ಪಕ್ಕದಲ್ಲೇ ಒಂದು ಮಾಡಿದ್ವಿ ಕೂಡ ಮನೆ ಕೆಲಸ ಮಾಡಿದ್ವಿ ಓಡಾಡೋದು ಹೆಂಗೆ ಸಾಕಷ್ಟು ಜಮೀನಿಗೆ ಇದು ಮಾಡಿ 8 ತಿಂಗಳಾಗಿದೆ ಮೇಡಮ್ ನಾವು ಪಂಚಾಯತ್ ರಸ್ತೆ ಆಗಿದೆ ಇವಾಗ ಇದು ಪಂಚಾಯತಿಯಿಂದ ರಸ್ತೆ ಮಾಡ್ತಾರೆ ಈಗ ಯಾರು ಅಡ್ಡಿ ಮಾಡ್ಬೇಡಿ ಯಾರು ಅಡ್ಡಿ ಮಾಡಕ್ ಹೋಗ್ಬೇಡಿ ಇವಾಗ ನಿಮ್ದು ಏನು ಇಲ್ಲ ಇದ್ರ ಟಾಟಾ ತರ ಬರ್ತಾರ ಹೋಗ್ತಾರ ಹಂಗೆ ಆಗ್ತಾರ ಇನಾಮ್ ತಿಲ್ಲ ಅಂತ ಬರ್ತಾ ಇದೆ ನಿಮ್ಮ ಹತ್ರ ಏನಿದೆ ಡಾಕ್ಯುಮೆಂಟ್ಸ್ ಪ್ರೆಸೆಂಟ್ ಇನಾಮ್ ತಿಲ್ಲ ಅಂತ ಏನಿಲ್ಲ ನಿಮ್ಮ ಹತ್ರ ನೀವು ಇರೋದು ಗವರ್ನಮೆಂಟ್ ಜಮೀನಿಗೆ ಯಾರು ಹಕ್ಕುದಾರರಾಗೋದಿಲ್ಲ ಅರ್ಥ ಆಯ್ತೇನಪ್ಪ ಅಂಗು ಏನಾನ ಇತ್ತು ಅಂತಂದ್ರೆ ತಗೋ ಬನ್ನಿ ಯಾರು ಮಂಜೂರಿ ಮಾಡಿದರೆ ನಿಮಗೆ ಎಷ್ಟು ಎಕ್ಸ್ಟೆಂಡ್ ಮಂಜೂರಿ ಮಾಡಿದರೆ ಅವತ್ತು ಇದೆ ಇದೆ ಮೇಡಂ ಇದು ತಗೊಳ್ಳಿ ಸರಿ ಮಾಡ್ಸಿ 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 ಇದು ನಕಾಶೆ ಪ್ರಕರಣ ತಾನೆ ಹೊಡೆದಿದ್ ನಾವು ಅವತ್ತು ಅಲ್ಲಿ ಅಲ್ಲಿ ನಕಾಶೆ ಪ್ರಕರಣ ಮಾಡಿದಿರಿ ನಾವೇನ್ ತೊಂದ್ರೆ ಮಾಡಿಲ್ಲಲ್ಲ ಸರ್ ನಾವು ಮಾಡಿದ್ರೆ ಯಾರನ್ನ ಕೇಳಿ ಸರ್ ಈಗ ರೋಡ್ ಮಾಡ್ತಾರೆ ಈಗ ರಸ್ತೆ ಆಗಿದೆಯಪ್ಪ ಪಂಚಾಯಿತಿಯಿಂದ ಕೂಳೂರು ಬೇತ್ಮಂಗಲ ಮುಖ್ಯ ರಸ್ತೆ ಐತ ಚಿನ್ನನ ಇವ್ರ ಕಟ್ಟೆ ನಮ್ಮ ಇದೆಯಲ್ಲ ಕಟ್ಟೆವರೆಗೂ ರಸ್ತೆ ಅಭಿವೃದ್ಧಿ ಕಾಮಗಾರಿ ಅಂತ ನಮ್ಮ ಪ್ಲಾನ್ ಅಲ್ಲೆಲ್ಲ ಸ್ಯಾಂಕ್ಷನ್ ಆಗಿದೆ ಈಗ ಮೇಡಮ್ ನಮ್ಗೆ ಜೆಸಿಬಿ ಬಂದಿದೆ ಈ ಕಡೆ ಆ ಕಡೆ ನಮ್ಗೆ ಮಾಡಿಸಿದ್ದೀರಿ ಸಪ್ಲೈ ಇದೆ ಕೇಬಲ್ ಅಲ್ಲ ವೈರ್ ಅಲ್ಲಿ ಸಪ್ಲೈ ಇದೆ ಕರ್ತೀನಿ ನಿಮ್ಮ ಲೈನ್ ಮ್ಯಾನ್ ನಾನು ನಿಮ್ಮ ಇವರಿದ್ದಾರೆ ಅಲ್ಲಿ ನೋಡಿ ಜಸ್ಟ್ ಒಂದು ಕೊಂಬೆ ಮಾತ್ರ ಅಲ್ಲಿ ಅಡ್ಡ ಇದೆ ಅಲ್ಲಿ ಆಲ್ರೆಡಿ ವೈರ್ ಬಿಟ್ಟಿರೋದು ಏನೋ ಹಿಂದ್ಗಡೆ ಹೇಳಿದೀನಿ ಗ್ರಾಮ ವಾಸ್ತವ್ಯ ನಿಮಗೂ ಫೋನ್ ಮಾಡಿದ್ದೆ ನಿಮ್ಮ ಇವ್ರನ್ನಾರ ಕಳಿಸಿದ್ರೆ ಅವ್ರ ವೈರ್ ಕೆಳಗಡೆ ಆಯ್ತು ಅದನ್ನ ನಮ್ಮ ಮೇಲೆ ಹಾಕಿದ್ರು ಹೋದ್ರು
ನೋಡಿ ಅಲ್ಲಿ ಮರ ಬಿದ್ದಿರೋದು ನೀವು ಇಷ್ಟ ನೆಗ್ಲೆಕ್ಟ್ ಯಾಕೆ ಮಾಡ್ತೀರಾ? ಯಾರೋ ನಾನು ತೋರಿಸಿದ್ದೆ ಕೇಳಿ, ನಮ್ಮ ನೆನ್ನೆ ಬಂದಿದ್ರಲ್ಲ ಆಯ್ತು, ನೆನ್ನೆ ತೋರಿಸಿದ್ರೆ ಅಲ್ಲ ಅಟ್ಲೀಸ್ಟ್ ಅಲ್ಲ ಸಾಹೇಬ್ರೆ ನಾನು ಹೇಳಿ ನಿಮ್ ಗಮನಕ್ಕೆ ಮಾಡಿದ್ರು ನೀವು ಮಾಡಿಗೆ ಬಂದು ಮಾತಾಡ್ದಾಗ ಏನ್ ಹೇಳಿದ್ರಿ ನೀವು? ಎಲ್ಲ ಸರಿ ಆಗಿದೆ ಸರಿ ಆಗಿಲ್ಲ ಅಂತ ಹೇಳ್ತಿರೋದು ಅಮ್ಮನ ದಿವಸ ಮಾಡ್ತಾರ? ಮೂರ್ ದಿವಸ ಹಿಂದೆ ಇನ್ಫಾರ್ಮ್ ಮಾಡಿದೀನಿ ನಾನು, ನೆನ್ನೆ ಬಂದು ನೋಡ್ಕೊಂಡು ಹೋಗಿದ್ದಾರೆ, ಇನ್ನು ಮೇಲೆ ಹಾಕಿದೀನಿ. ಅದಕ್ಕೆ ದಯವಿಟ್ಟು ತಾವು ಈಗಾಗಲೇ ತಿಳ್ಕೊಳ್ಳಿ, ಒಂದು ವೇಳೆ ಗೌರ್ಮೆಂಟ್ ಜಮೀನುಗಳು ಏನನ್ನ ನೀವು ಒತ್ತುವರಿ ಮಾಡಿಕೊಂಡು ಅನಧಿಕೃತವಾಗಿ ದಾಖಲೆಗಳಿಂದ ಇದ್ದಿದ್ದೀರಿ ಅಂದ್ರೆ ಜಮೀನು ಅನುಭವದಲ್ಲಿ ಇವತ್ತಲ್ಲ ನಾಳೆ ಡೆಫಿನೆಟ್ ಆಗಿ ಜಮೀನ ಬಿಟ್ಕೊಡ್ಲೇಬೇಕಾಗುತ್ತೆ. ಅದಕ್ಕೆ ನಾವು ಪದೇ ಪದೇ ರಿಕ್ವೆಸ್ಟ್ ಮಾಡ್ತೀವಿ, ಬಟ್ ನೀವು ಊರಲ್ಲಿ ಇದ್ದೀರಾ, ನಾವೇನು ಇವತ್ತು ಬರ್ತೀವಿ ನಾಳೆ ಹೋಗ್ತೀವಿ, ಬಟ್ ಊರಲ್ಲಿ ಎಲ್ಲರೂ ಸೇರ್ಕೊಂಡು ಎಲ್ಲ ಒಂದು ಒಂದು ರೀತಿಯಲ್ಲಿ ಹೊಂದಾಣಿಕೆಯಿಂದ ಇದ್ ಮಾಡ್ಕೊಂಡು ಎಲ್ಲರೂ ಒಟ್ಟಾಗಿದ್ರೆ ನಮಗೂ ಸಂತೋಷ. ಯಾಕೆಂತಂದ್ರೆ ಪ್ರತಿಯೊಬ್ರು ಅಂತ ಒಂದ್ ರೀತಿಯಲ್ಲಿ ಈಗ ಜಮೀನ ಒತ್ತುವರಿ ಮಾಡ್ಕೊಂಡಿರ್ತಾರೆ, ಅದನ್ನ ನೀವು ಹೊಂದಾಣಿಕೆ ಮಾಡ್ಕೊಂಡು ಆಯ್ತು ಯಾವ್ದೋ ಒಂದ್ ರೀತಿಯಲ್ಲಿ ಇದೆಯಲ್ಲ ನಾವ್ ಅದನ್ನ ಕೊಡ್ತೀವಿ ಅಂತ ಹೇಳಿ ಕಾಂಪ್ರಮೈಸ್ ಮಾಡ್ಕೊಂಡು ಹೋದ್ರೆ ಸಮಸ್ಯೆ ಇರಲ್ಲ. ಇಲ್ಲ ಸುಮ್ನೆ ನೀವೇ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಂಡ್ರಿ ಅಂದ್ರೆ ಪ್ರತಿ ಸತಿ ತಹಶೀಲ್ದಾರು ಬರಕ್ ಆಗಲ್ಲ, ಜೊತೆ ಪೊಲೀಸ್ ಅವರು ಬರಕ್ ಆಗಲ್ಲ, ಸರ್ವೆಯರು ಬರಕ್ ಆಗಲ್ಲ. ಆದ್ರಿಂದ ತಮ್ಮೆಲ್ಲ ಸಾರ್ವಜನಿಕರಲ್ಲೂ ನಾನು ಕೇಳ್ಕೊಳೋದು ಇಷ್ಟೇ, ಈಗ ತಮ್ಗೇನ್ ಈಗಾಗ್ಲೇ ಗೊತ್ತಿರುತ್ತೆ ಸರ್ಕಾರಿ ಜಮೀನು ಯಾವ್ದೇ ಇರ್ಬೋದು ಅದನ್ನ ನೀವು ಅಧಿಕೃತವಾಗಿದ್ರೆ ನಮಗ್ ಸಮಸ್ಯೆ ಇಲ್ಲ, ಬಟ್ ಅನಧಿಕೃತವಾಗಿ ಯಾರನ್ನ ಜಮೀನನ್ನ ಅನುಭವದಲ್ಲಿ ಇದ್ದು ಅದಕ್ಕೆ ಡಾಕ್ಯುಮೆಂಟ್ ಇಲ್ದಿರಾ ಏನನ್ನ ಇದ್ದೀರಿ ಅಂದ್ರೆ ಇವತ್ತಲ್ಲ ನಾಳೆ ನಾನಲ್ಲ ತಹಶೀಲ್ದಾರ್ ಇನ್ಯಾವ ತಹಶೀಲ್ದಾರು ಬಂದ್ರು ಸಮೇತ ಅದನ್ನ ನಿಮ್ಗೆ ಯಾವ್ದೇ ರೀತಿಯಲ್ಲೂ ಸಮೇತ ಮುಂದೆ ಅಂತೂ ತೊಂದರೆ ಆಗುತ್ತೆ. ಬಟ್ ಇದನ್ನಂತೂ ದಯವಿಟ್ಟು ಎಲ್ಲ ತಿಳ್ಕೊಳ್ಳಿ, ಬಟ್ ಈ ರೀತಿ ಅಂತ ಮತ್ತೆ ಮತ್ತೆ ಮಾಡಕ್ ಹೋಗ್ಬೇಡಿ. ಬಟ್ ಅವ್ರು ಹಾಕಿದಾರೆ ಅಂದ್ರೆ ನಮ್ಗೆ ಭಯ ಇಲ್ಲ, ನಾವೇನ್ ಇಲ್ಲಿಗಲ್ಲ ಮಾಡಿಲ್ಲ, ಈಗಲ್ಲ ಏನಿದೆಯೋ ಅದ್ರ ಪ್ರಕಾರ ನಾವು ಮಾಡಿದೀವಿ. ಬಟ್ ಅದನ್ನೇ ತಿಳ್ಕೊಂಡು ಪ್ರತಿಯೊಬ್ರು ಅದೇ ರೀತಿ ಅನುಸರಿಸಿದ್ರೆ ಇವತ್ತಲ್ಲ ನಾಳೆ ಗೌರ್ಮೆಂಟ್ ಜಮೀನ್ ಗೌರ್ಮೆಂಟ್ಗೆ ಆಗುತ್ತೆ. ಬಟ್ ಬೇರೆ ಏನನ್ನ ಸಮಸ್ಯೆಗಳು ಇತ್ತು ಅಂತಂದ್ರೆ ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟರ್ ಇರ್ತಾರೆ, ಗೊತ್ತಿದೆ ನಿಮ್ಗೆ ಬೇತ್ ಮಂಗ್ಲ ಹತ್ರ ಇದೆ ಆಯ್ತಾ, ಅವ್ರ ಕಡೆಯಿಂದ ನಿಮ್ ಕೆಲ್ಸ ಆಗಿಲ್ಲ ಅಂತಂದ್ರೆ ಬಂದು ನಮಗೆ ಹೇಳಿ ಈ ತರ ಹೇಳ್ತಿದ್ದಾರೆ, ನಾವ್ ಈ ತರ ಹೋಗಿದ್ವಿ ಅವ್ರಿಗೆ ಎರಡ್ ಮೂರ್ ಸತಿ ಓಡಾಡಿದ್ವಿ ಕೆಲ್ಸ ಆಗ್ತಿಲ್ಲ ಅಂತ. ಅವರ ಕೆಳಗಿನ ಹಂತದ ಅಧಿಕಾರಿಗಳಿಂದ ಕೆಲ್ಸ ಆಗಿಲ್ಲ ಅಂತ ಹೇಳಿದ್ರೇನೆ ನಮ್ಮ ಹತ್ರ ಬಂದ್ರೇನೆ ನಾವ್ ಕೆಲ್ಸ ಮಾಡ್ಕೊಡ್ತೀವಿ. ಸರ್ಕಾರ ಮಾಡಿರೋ ಉದ್ದೇಶ ಇದೇ ಉದ್ದೇಶಕ್ಕೋಸ್ಕರ. ಆದ್ರಿಂದ ದಯವಿಟ್ಟು ಸಮೇತ ಎಲ್ಲರೂ ಒಂದು ಹಳ್ಳಿಯಲ್ಲಿ ಇರೋರೆಲ್ಲಾರು ಒಟ್ಟಿಗಿದ್ದು ಎಲ್ಲರೂ ಸಮೇತ ಅನ್ಯೋನ್ಯವಾಗಿದ್ರೆ ಒಂದು ಹಳ್ಳಿಗೂ ಒಂದು ಒಳ್ಳೆ ಹೆಸರು ಬರುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ನಮಸ್ತೆ. ಅದೇ ರೀತಿ ಈಗ ಈ ಗ್ರಾಮ ವಾಸ್ತವ್ಯದ ಉದ್ದೇಶ ಏನು ಅಂತಂದ್ರೆ ಈಗ ಎಲ್ಲಾ ಜನಗಳಿಗೂ ಸಮೇತ ನಮ್ಮ ತಾಲೂಕಿಗೆ ಕೆಜಿಎಫ್ ಗ್ರೌಂಡ್ಗೆ ಬರೋದಕ್ಕೆ ಆಗೋದಿಲ್ಲ ಅಂತ ಅನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ಮಾಡ್ತಾರೆ. ಆದ್ರಿಂದ ತಾವೆಲ್ಲ ಏನಿದ್ದೀರಾ ಈಗ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಆಗ್ಲಿ ಅಥವಾ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಧಿಕಾರಿಗಳೆಲ್ಲ ಈಗ ಎಲ್ಲರೂ ಸಮೇತ ನಿಮ್ಮ ಹಳ್ಳಿ ಕಡೆ ಬಂದಿದ್ದಾರೆ. ನಿಮ್ಮ ಸಮಸ್ಯೆಗೆ ಏನನ್ನ ಇತ್ತು ಅಂತಂದ್ರೆ ಇಲ್ಲೇ ಇವ್ರ ಹಂತದಲ್ಲಿ ಆಗುವಂತದ ಕೆಲ್ಸಗಳೇನನ್ನ ಇತ್ತು ಅಂತಂದ್ರೆ ಅವರೇ ಇಲ್ಲೇ ಕೂಡ್ಲೇನೆ ನಿಮ್ಮ ಸಮಸ್ಯೆನ ಇತ್ಯರ್ಥಪಡಿಸ್ತಾರೆ, ಇಲ್ಲ ಅಂತಂದ್ರೆ ಬೇರಿನ ಅಧಿಕಾರಿಗಳೇ ಕಳ್ಸ್ಕೊಡ್ತಾರೆ. ನಾವೆಲ್ಲ ಬಂದಿರೋದು ನೀವೆಲ್ಲರೂ ಪ್ರತಿದಿನ ಬಂದು ಅಲ್ಲಿ ತಾಲೂಕು ಆಫೀಸ್ಗೆ ಓಡಾಡಬಾರ್ದು, ಜೊತೆಗೆ ಯಾರಿಗೂ ಸಮೇತ ಕೆಲ್ಸಗಳು ಡಿಲೇ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ಪೂರ್ತಿ ಅಂದ್ರೆ ನಾವು 5 ಗಂಟೆವರೆಗೂ ಎಲ್ಲ ಅಧಿಕಾರಿಗಳು ಇದೇ ಊರಲ್ಲೇ ನಾವು ವಾಸ್ತವ ಇರ್ತೀವಿ. ಜೊತೆಗೆ ತಮ್ಮ ಈಗ ಇಲ್ಲಿ ಏನಿದ್ದೀರಾ ಅವ್ರದ್ದು ಎಕ್ಸಾಂಪಲ್ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂಗೆ ಪೌತಿ ವಾಸ್ ಖಾತೆ ಆಗ್ಬೋದು ಅಥವಾ ಕ್ಯಾಸ್ಟ್ ಟು ಇನ್ಕಮ್ ಸರ್ಟಿಫಿಕೇಟ್, ಪೆನ್ಷನ್, ಜೊತೆಗೆ ಯಾವುದೇ ಒಂದು ಉದ್ದೇಶಕ್ಕೋಸ್ಕರ ಅಂದ್ರೆ ಸಾರ್ವಜನಿಕವಾಗಿ ಸ್ಮಶಾನಕ್ಕಾಗ್ಲಿ ಅಥವಾ ಬೇರೆ ತರದ ನೀವೆಲ್ಲ ಒಂದು ಗೌರ್ಮೆಂಟ್ ಜಮೀನ ಮಂಜೂರಿ ಮಾಡ್ಕೊಳ್ಬೇಕು ಅಂತ ಒಂದು ಅರ್ಜಿ ಹಾಕಿರ್ತೀರಾ, ಅದಕ್ಕೆ ಸಂಬಂಧಪಟ್ಟಂಗೆ ನಮ್ದೇನ ಅಹವಾಲುಗಳೇನ ಇತ್ತು ಅಂತಂದ್ರೆ ದಯವಿಟ್ಟು ನಮ್ಗೆ ಕೊಡಿ. ಅದನ್ನ ನಮ್ಮ ಹಂತದಲ್ಲಿ ಆಗುವಂತದ್ದು ಇತ್ತು ಅಂತಂದ್ರೆ ನಾವ್ ಅದನ್ನ ಪರಿಹಾರ ಮಾಡ್ಕೊಡ್ತೀವಿ, ಇಲ್ಲ ಮೇಲಧಿಕಾರಿಗಳು ಕಳಿಸ್ಬೇಕು ಅಂತಂದ್ರೆ ಮೇಲಧಿಕಾರಿಗಳಿಗೆ ಕಳಿಸ್ತೀವಿ. ಜೊತೆಗೆ ಇಲ್ಲಿರೋ ಎಲ್ಲಾ
ಸಾರ್ವಜನಿಕರು ಏನು ಅಂತಂದ್ರೆ ಈಗ ನಾವು ಒಬ್ಬ ಅಧಿಕಾರಿಗಳು ನಾವು ಯಾವುದೇ ಒಂದು ಪಕ್ಷ ಅಥವಾ ಯಾವುದೇ ಒಂದು ಪಕ್ಷಕ್ಕೆ ಸಂಬಂಧಪಟ್ಟಂಗೆ ನಾವು ಕೆಲಸ ಮಾಡಲ್ಲ ನಾವೇನಿದ್ರು ಸಾರ್ವಜನಿಕರಿಗೋಸ್ಕರ ಕೆಲಸ ಮಾಡೋಂತವರು ಅದಕ್ಕೋಸ್ಕರ ದಯವಿಟ್ಟು ಯಾವುದೇ ರೀತಿಯಲ್ಲಿ ತಾವು ಭೇದ ಭಾವ ಇದು ಮಾಡ್ಕೊಳ್ತೀರಾ ಇಲ್ಲ ತಹಸೀಲ್ದಾರ್ ಅವ್ರು ಕೆಲಸ ಮಾಡ್ತಾರೆ ನಮ್ ಕೆಲಸ ಮಾಡಲ್ಲ ಅಂತ ಆ ತರದನ್ನ ಮನಸ್ಸಲ್ಲಿ ಇಟ್ಕೊಳ್ತೀರಾ ನಾವೇನಿದ್ರು ಸಾರ್ವಜನಿಕರಿಗೋಸ್ಕರ ನಾವು ಕೆಲಸ ಮಾಡ್ತೀವಿ ಎಕ್ಸಾಂಪಲ್ ಏನು ಅಂತಂದ್ರೆ ತಮ್ಗೆಲ್ಲ ಗೊತ್ತಿರ್ಬೋದು ಒಂದೂವರೆ ತಿಂಗಳ ಹಿಂದ್ಗಡೆ ಇಲ್ಲಿ ಕೂಳೂರು ಅಂತ ಕೂಳೂರು ವಿಲೇಜ್ ಅದು ಆಕ್ಚುಲಿ ಯಾರೋ ಸಂಬಂಧ ಪರ್ಸನ್ ಅದು ನಮ್ಮ ಗೌರ್ಮೆಂಟ್ ಜಮೀನ್ ಅದು ಅದು ಸಾರ್ವಜನಿಕವಾಗಿ ದಾರಿ ಇರ್ಲಿಲ್ಲ ಅಂತ ಹೇಳಿದ್ರು ಅದನ್ನ ನಾವು ನಮ್ಮ ದಾಖಲೆಗಳ ಪ್ರಕಾರ ದರಖಾಸ್ತು ಜಮೀನ ಇದೆ ಅದು ಇನ್ನು ಹೆಚ್ಚಾಗಿ ಅವರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಆ ಜಮೀನ ನಾವು ಸರ್ವೆ ಮಾಡಿಸಿ ಜಾಗ ಮಾಡಿ ಕೊಟ್ಟಿದ್ದಕ್ಕೆ ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟರ್ ಇಲ್ಲ ನಮ್ಮ ಡೆಪ್ಯೂಟಿ ತಹಸೀಲ್ದಾರು ಮತ್ತೆ ಸರ್ವೆ ಅನ್ನ ಮಾತ್ರ ಪಾರ್ಟಿ ನೋಡಿ ಲೋಕಾಯುಕ್ತ ಕೋರ್ಟ್ ಅಲ್ಲಿ ಕೇಸ್ ಹಾಕಿದ್ದಾರೆ ಯಾವ ಉದ್ದೇಶಕ್ಕೋಸ್ಕರ ಹಾಕಿದ್ದ ಎಲ್ಲಿಂದ ಸ್ಟಾರ್ಟ್ ಆಗ್ತದೆ ಒಬ್ಬ ಹೆಂಗ್ಸು ಹುಟ್ಟು ಮಗು ಸ್ಟಾರ್ಟ್ ಆಗ್ತದೆ ಅಲ್ಲಿಂದ ಸ್ಟಾರ್ಟ್ ಆಗ್ತದೆ ಅಂದ್ರೆ ಹುಟ್ಟದಾಗಲಿಂದ ಅವ್ರ ಜೀವನ ಕೊನೆಯವರೆಗೂ ಒಬ್ಬ ಎಲ್ಲ ವಿವಿಧ ಹಂತಗಳಲ್ಲಿ ಒಂದೊಂದು ಭಾಗ್ಯಗಳು ಇರ್ತವೆ ಆದ್ರೆ ಇವಾಗ ಪ್ರೆಗ್ನೆಂಟ್ ಆದ ತಕ್ಷಣ ನಿಮ್ಮಲ್ಲಿ ಮನೆಯಲ್ಲಿ ಇರೋಕ್ಕಿಂತ ನಮ್ಮ ಆಚಾಗ್ಲಿರ್ತಾರೆ ಅವ್ರು ಸ್ಟಾರ್ಟ್ ಆಗ್ತದೆ ಫಸ್ಟ್ ಮುಟ್ಟಿದೆ ಅಂತಾರೆ ಅಲ್ಲಿಂದ ಸ್ಟಾರ್ಟ್ ಆಗ್ತದೆ ಅಂದ್ರೆ ಅವ್ರು ಕರ್ಕೊಂಡು ಹೋಗೋದಾಗ್ಲಿ ಒಂದು ಟೆಸ್ಟ್ ಮಾಡಿಸೋದಾಗ್ಲಿ ಮುಟ್ಟಿದ್ರೆ ಅವ್ರಿಗೆ ಒಳ್ಳೆ ಮಾತ್ರೆ ಕೊಡೋದು ಇಂಜೆಕ್ಷನ್ ತಪಾಸಣೆ ಮಾಡಿಸೋದು ಗರ್ಭಿಣಿ ಹೆಂಗಸರಿಗೆ ಆಗಂತ ಟ್ಯಾಬ್ಲೆಟ್ಸ್ ಆಗ್ಲಿ ಅವ್ರಿಗೆ ಆರೋಗ್ಯವನ್ನು ವಿಚಾರಿಸೋ ನಮ್ಮ ಆಶಾಗಳಿಗೆ ಆಸ್ಪತ್ರೆ ಕರ್ಕೊಂಡೋಗಿ ಮಾಡಿಸ್ತಾರೆ ಮತ್ತೆ ಆಸ್ಪತ್ರೆಯಲ್ಲೇ ಹೆರಿಗೆ ಆಗ್ಬೇಕು ಅಂತ ಅವ್ರಿಗೆ ಪ್ರೇರಣೆ ಮಾಡಿಸಿ ಯಾಕಂದ್ರೆ ಮೊದಲೆಲ್ಲ ಹುಟ್ಟಿದ ತಕ್ಷಣ ಮಗು ಸತ್ತೋದಾಗ್ಲಿ ತಾಯಿಂದ ಮತ್ತು ಮಗು ದಂಡ ಜಾಸ್ತಿ ಆಗ್ತಾ ಇತ್ತು ಆ ಕಾರಣದಿಂದ ಎಲ್ಲಾ ಹಿರಿಯಗಳು ಆಸ್ಪತ್ರೆಯಲ್ಲಿ ಆಗ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಎನ್ಎಚ್ಎಂ ಮಾಡಿ ರಾಷ್ಟ್ರೀಯ ಇದರಲ್ಲೇ ಆಗ್ಲಿ ಒಳ್ಳೆ ಒತ್ತು ಕೊಟ್ಟು ಇವಾಗೆಲ್ಲ ಕಮ್ಮಿ ಆಗಿದೆ ಯಾಕಂದ್ರೆ ಯಾವುದೇ ಒಂದು ಮುಟ್ಟು ಮಗು ಸಾಯಬಾರ್ದು ಮತ್ತೆ ಒಂದು ತಾಯಿ ಮರಣ ಆಗಬಾರ್ದು ಅನ್ನೋರು ದೇವತೆಯಿಂದ ನಾವು ಕೆಲಸ ಮಾಡ್ತಾ ಇದ್ವಿ ಅದಕ್ಕೆ ಎಲ್ಲಾ ಹಿರಿಯಗಳು ಕುಟುಂಬಕ್ಕೆ ಒಂದು ವರ್ಷಕ್ಕೆ 5 ಲಕ್ಷ ರೂಪಾಯಿ ಬರ್ತದೆ ಅದನ್ನ ಇವಾಗ ಇಲ್ಲೇ ಮಾಡ್ತೀವಿ ಕಾರ್ಡ್ ಅಂದ್ರೆ ಅದಕ್ಕೇನು ಇಲ್ಲ ಒಂದು ಆಧಾರ್ ಕಾರ್ಡ್ ಇರ್ಬೇಕು ರೇಷನ್ ಕಾರ್ಡ್ ಇರ್ಬೇಕು ಅವಿದ್ರೆ ಬಿಪಿಎಲ್ ಇದ್ರೆ ಅದಕ್ಕೋಸ್ಕರ ಅಷ್ಟೇ ಬಿಪಿಎಲ್ ಕಾರ್ಡ್ಗೆ ಒಂದು ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ನಿಮ್ಮ ಅಕೌಂಟ್ ಅಲ್ಲೇ ಇರ್ತದೆ ಅದನ್ನ ಬೇರೆ ಹಾಸ್ಪಿಟಲ್ ಪ್ರೈವೇಟ್ ಅಲ್ಲಿ ತೋರಿಸಿದ್ರೆ ಅವರು ಅದು ಡಿಡೆಕ್ಟ್ ಮಾಡ್ಕೊಳ್ತಾರೆ ಲಿಸ್ಟ್ ಕೊಡ್ತೀವಿ ನಾವು ನಮ್ಮ ಹತ್ರ ಕೊಡ್ತೇವೆ ರೆಫರೆನ್ಸ್ ಲೆಟರ್ ಕೊಡ್ತೀವಿ ಅದು ಗೌರ್ಮೆಂಟ್ ಅಲ್ಲ ತೋರಿಸ್ಬೋದು ಪ್ರೈವೇಟ್ ನಿಮ್ ಚಾಯ್ಸ್ ಅದು ಅದಕ್ಕೋಸ್ಕರ ದಯವಿಟ್ಟು ಅದು ಬಂದಿದೆ ರಾಮನ್ ಅವ್ರು ಇಲ್ಲೇ ಇದಾರೆ ಅದ್ರ ಜೊತೆ ಏನಾಗ್ತದೆ ಇವಾಗ ಡಿಸ್ಪ್ಲೇಜೇಷನ್ ಅಂತ ಇದ್ದು ಚೆನ್ನಾಗ್ತಾ ಇತ್ತು ರಿಪೋರ್ಟ್ಸ್ ಗಳು ಹಳೇದೆಲ್ಲ ರಿಪೋರ್ಟ್ಸ್ ತಗೊಂಬಾ ರಿಪೋರ್ಟ್ಸ್ ತಗೊಂಬಾ ಅಂತ ಇದ್ರು ಇವಾಗ ಆಭಾ ಕಾರ್ಡ್ ಅಂತ ಅದು ಇಲ್ಲೇ ಮಾಡ್ಕೊಡ್ತೀವಿ ಅಂದ್ರೆ ನಿಮ್ಮ ಅಕೌಂಟ್ ಒಂದು ಮಾಡ್ತೀವಿ ಅಂದ್ರೆ ಅದ್ರಲ್ಲಿ ದುಡ್ಡಿರಲ್ಲ ಅದರಲ್ಲಿ ನಿಮ್ಮ ಆರೋಗ್ಯದ್ದು ಈಗ ಒಂದು ಹಾಸ್ಪಿಟಲ್ ಹೋಗ್ತೀರ ಅಲ್ಲಿ ಹೋದಾಗ ನಿಮ್ ರಿಪೋರ್ಟ್ಸ್ ಎಲ್ಲ ಅದ್ರಲ್ಲಿ ಡೌನ್ಲೋಡ್ ಮಾಡ್ಕೊಬಹುದು ಅಕೌಂಟ್ ಇರ್ತದೆ ನಿಮಗೆ ಕೊಡ್ತೀವಿ ಅದು ನಿಮ್ ಪರ್ಮಿಷನ್ ಕೊಟ್ರೇನೆ ಅವ್ರು ಓಪನ್ ಮಾಡಕ್ ಆಗೋದು ಅಂದ್ರೆ ನಿಮ್ಗೆ ಇದಿರ್ತದೆ ಪಾಸ್ವರ್ಡ್ ಅದ್ ಕೊಟ್ಟ ತಕ್ಷಣ ಓಪನ್ ಮಾಡ್ತಾ ಅದ್ರಲ್ಲಿ ಎಂಟರ್ ಮಾಡಿಸಿದ್ರೆ ಅದ್ರಲ್ಲಿ ಇದ್ಬಿಡ್ತದೆ ಅಕೌಂಟ್ ನಿಮ್ದೇ ಒಂದು ಅಕೌಂಟ್ ಅಂದ್ರೆ ಅಕೌಂಟ್ ಅಂದ್ರೆ ದುಡ್ಡು ಇರಲ್ಲ ಬಟ್ ಆರೋಗ್ಯ ಮಾಹಿತಿ ಅದ್ ಓಪನ್ ಮಾಡಿದ ತಕ್ಷಣ ನಿಮ್ಗೆ ಯಾವಾಗಿಂದ ಏನೇನಿದೆ ಏನ್ ಟ್ರೀಟ್ಮೆಂಟ್ ಮಾಡಿದ್ದಾರೆ ಅದು ಸ್ವಾತಂತ್ರ್ಯ ಪಾಸ್ ಕೊಟ್ಟಿದೀವಿ ಅಂಗವಿಕಲರು ಪಾಸ್ ಕೊಟ್ಟಿದೀವಿ ಪತ್ರಕರ್ತರು ಪಾಸ್ ಕೊಟ್ಟಿದೀವಿ ಸಣ್ಣ ಸಣ್ಣ ಅದ್ ಬಿಟ್ಬಿಡಿ ಇವಾಗ ಹೊಸದಾಗಿ ಸರ್ಕಾರ ಕಟ್ಟಡ ಕಾರ್ಮಿಕರಿಗೆ ಉಚಿತ ಪಾಸ್ ಕೊಡ್ತಾ ಇದ್ವಿ ದಯವಿಟ್ಟು ಯಾರು ಕಾರ್ಮಿಕ ಇಲಾಖೆಯಿಂದ ಗುರುತಿನ ಚೀಟಿ ಆಲ್ರೆಡಿ ತಗೊಂಡಿದ್ದೀರಾ ಈ ತಾಲೂಕಲ್ಲಿ ಬಂಗಾರಪೇಟೆ ಕೆಜಿಎಫ್ ತಾಲೂಕಲ್ಲಿ 20,000 ಜನ ಇದ್ದಾರೆ ಏನೋ ಆಲ್ರೆಡಿ ಗುರುತಿನ ಚೀಟಿ ತಗೊಂಡಿರೋರು ಗುರುತಿನ ಚೀಟಿ ತಗೊಂಡಿರೋರು ಅವ್ರ ಆಧಾರ್ ಕಾರ್ಡ್ಗೆ ಮೊಬೈಲ್ ಲಿಂಕ್ ಮಾಡಿಸ್ಕೊಂಡು ಗ್ರಾಮ ಒನ್ ಹೋಗಿ ಅಲ್ಲಿ ಎಲ್ಲ ಡೀಟೇಲ್ಸ್ ಫಿಲ್ ಮಾಡಿಸಿದ್ರೆ ಒಂದು ಫೋಟೋ ತಗೊಂಡೋಗಿ ಒಂದು ಅಕ್ನಾಲೆಜ್ಮೆಂಟ್ ಕೊಡ್ತಾರೆ ಆ ಅಕ್ನಾಲೆಜ್ಮೆಂಟ್ ತಗೊಂಡೋಗಿ ಕೋಲಾರಲ್ಲಿ ಕರ್ನಾಟಕ ಒನ್ ಹೋದ್ರೆ ಆಹಾರ ಇಲಾಖೆ ಅಂತ ನಮ್ದು ಮದರ್ ಫುಡ್ ಡಿಪಾರ್ಟ್ಮೆಂಟ್ ಅಂತ ಕರಿತೀವಿ ನಮ್ಮಲ್ಲಿ ಮೈನ್ ಬಂದು ರೇಷನ್ ಕಾರ್ಡ್ಸ್ ಈ ರೇಷನ್ ಕಾರ್ಡ್ ಅಲ್ಲಿ 2 ತರ ರೇಷನ್ ಕಾರ್ಡ್ ಬರುತ್ತೆ ಒಂದು ಅಂತ್ಯೋದಯ ರೇಷನ್ ಕಾರ್ಡ್ ಮತ್ತೆ ಬಿಸಿಎಲ್ ರೇಷನ್ ಕಾರ್ಡ್ ಅದನ್ನ ಈಗ PHS ಅಂತ ಕರೀತಾರೆ ರಿಯಾಲಿಟಿ ಹೌಸ್ ಹೋಲ್ಡ್ ಅಂದ್ಬಿಟ್ಟು ನಮ್ದು ಫಸ್ಟ್ ಕಾಮನ್ ಆಗಿ ನಿಮ್ಮಲ್ಲಿ ಏನಾದ್ರು ರೇಷನ್ ಕಾರ್ಡ್ ಬಗ್ಗೆ ಕಂಪ್ಲೇಂಟ್ಸ್ ಇದ್ರೆ ಫಸ್ಟ್ ಹೇಳ್ಬಿಡಿ ಮತ್ತೆ ನಾವು ಅದ್ರ ಬಗ್ಗೆ ಏನೋ ಕಂಪ್ಲೇಂಟ್ಸ್ ಇದ್ರೆ ಫಸ್ಟ್ ಹೇಳ್ಬಿಡಿ ರೇಷನ್ ಈಗ ವಿಲೇಜ್ ಆಲ್ಮೋಸ್ಟ್ ಆಲ್ ನಿಮ್ದೇ ಜಾಸ್ತಿ ಕಂಪ್ಲೇಂಟ್ಸ್ ಏನಂದ್ರೆ ರೇಷನ್ ಕಾರ್ಡು ರೇಷನ್ ಕಾರ್ಡು ಅಂತ ಹೇಳಿದಾಗ ಏನಾಗ್ತಾರಂದ್ರೆ ಇಲ್ಲಿ ಅಥವಾ ಯಾರೋ ಈ ಫುಡ್ ಇವರು ಡಿಸ್ಟ್ರಿಬ್ಯೂಟ್ ಮಾಡ್ತಾರವ ಅವರು ಎಲ್ಲೋ ಕೊಡ್ತಾರೆ ಇಲ್ಲಿ ತಂಪೇನೋ ಕೊಡ್ಬೇಕು ಅಂತಾರೆ ಯಾವಾಗೋ ಬಂದು ರಾತ್ರಿ ಬೆಳಗ್ಗೆ ಹೊತ್ತು ಆಗಲ್ಲ ಅನ್ನೋದು ಸಾಯಂಕಾಲ 7 ಗಂಟೆ 8 ಗಂಟೆಗೆ ಬರ್ತೀವಿ ಅಂತಾರೆ ಅವ್ರು ಕೇಳಿದಾಗ ಇಲ್ಲ ಸರ್ವರ್ ವರ್ಕ್ ಆಗಲ್ಲ ಆಮೇಲೆ ಮತ್ತೊಂದು ಅಂದ್ರೆ ಉದ್ಯೋಗ ಬೇರೆ ಹೋಗಿರ್ತಾರೆ ಅಂತ ಹೇಳಿ ಈ ತರ ಕಂಪ್ಲೇಂಟ್ಸ್ ಇದೆ ಅದನ್ನ ಸ್ವಲ್ಪ ದಯವಿಟ್ಟು ಹೇಳಿ ಆಮೇಲೆ ರೇಷನ್ ಕಾರ್ಡ್ಸ್ ಸುಮಾರು ಅಪ್ಡೇಟ್ಸ್ ಆಗ್ತಾ ಇಲ್ಲ ಅಂತ ಒಂದು ಇದಿದೆ ಅದನ್ನ ದಯವಿಟ್ಟು ಸ್ವಲ್ಪ ಈಗ ಪ್ರಶ್ನೆ ಮಾಡಿದ್ರು
ಮೊನ್ನೆ ವರ್ಷ ಕಾಮನ್ ಆಗಿ ನೀವು ಬಂದು ಒಂದೇ ಸರಿ ತಂದುಕೊಡ್ತಾ ಇದ್ರಿ. ಮೊನ್ನೆ ಸ್ಟೇಟ್ ಮತ್ತೆ ಕೇಂದ್ರಕ್ಕೆ ಎರಡು ಸರಿ ತಂದುಕೊಡೋದ್ರಿಂದ ಆ ರೀತಿ ಸಮಸ್ಯೆ ಇತ್ತು. ಈ ತಿಂಗಳಿಂದ ಆ ಸಮಸ್ಯೆ ಬರೋದಿಲ್ಲ. ಮತ್ತೆ ರೇಷನ್ ಕಾರ್ಡ್ ಅಪ್ಡೇಟ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ತಂತ್ರಕ್ಕೆ ಹೊಸ ಕಾರ್ಡ್ ಗೋರ್ಮೆಂಟ್ ಇಂದ ಸ್ಟಾರ್ಟ್ ಮಾಡಿದ್ದಾರೆ. ಯಾವ ಹೊಸ ಕಾರ್ಡ್ ಕೊಡ್ತಾ ಇಲ್ಲ. ಜಿ ಎಸ್ ಟಿ ಬೇಕಾದ್ರೆ ಸೇರಿಸ್ಕೊಡಿ. ಏನಪ್ಪಾ ಜಿ ಎಸ್ ಟಿ ಅಂತಂದ್ರೆ, ರೇಷನ್ ಕಾರ್ಡ್ ಅಲ್ಲಿ ಯಾರನ್ನ ಮದುವೆ ಆಗಿ ಹೊಸದಾಗಿ ಹೆಣ್ಮಕ್ಳು ಮನೆಗೆ ಬಂದಿದ್ರೆ, ಚಿಕ್ಕ ಮಕ್ಕಳನ್ನ ಸೇರ್ಸೋರು ಇದ್ರಾಗಿಲ್ಲ, ಅಂತವ್ರನ್ನ ಸೇರಿಸ್ಕೊಡ್ರಿ. ನಾನು ಬರೀ ಇನ್ಕಮ್ ಕೇಳ್ತೀವಿ ಅಷ್ಟೇ. ಇನ್ಕಮ್ ಸರ್ಟಿಫಿಕೇಟ್ ಬೇಕು, ವಂಶಾಂಶ ಬೇಕು, ನಿಮ್ಮ ಬರ್ತ್ ಸರ್ಟಿಫಿಕೇಟ್ ಬೇಕು, ಬರ್ತ್ ಸರ್ಟಿಫಿಕೇಟ್ ಕೇಳೋದು ತಿದ್ದುಪಡಿ ಮಾಡಿಸ್ಕೊಳ್ಳೋದಕ್ಕೆ. 5 ವರ್ಷ ಆಗಿರೋ ಮಕ್ಕಳು ಒಳಪಟ್ಟಿದ್ರೆ ನಾವು ತಿದ್ದುಪಡಿಗೆ ಬರ್ತ್ ಸರ್ಟಿಫಿಕೇಟ್ ಕೇಳ್ತೀವಿ. ಯಾಕೆ ವಂಶವೃಕ್ಷ ಕೇಳೋದಿಲ್ಲ ಇದು ಕ್ಯಾಶ್ ಸರ್ಟಿಫಿಕೇಟ್ ನಮ್ ತಾಯಿದು ಗ್ರಾಮಗಳ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳ್ಬಿಟ್ಟು ನರೇಗಾ ಯೋಜನೆಯಲ್ಲಿ ಎಲ್ಲಾ ಗ್ರಾಮಗಳಿಗೂ ಸಹ ಚರಂಡಿ ವ್ಯವಸ್ಥೆ ಮತ್ತೆ ಸಿಸಿ ರಸ್ತೆ ಮತ್ತೆ ನಮ್ಮ ಹೊಲ ನಮ್ಮ ಒಂದು ರಸ್ತೆ ಎನ್ನುವ ಒಂದು ಯೋಜನೆಯ ಮೂಲಕ ರಸ್ತೆಗಳನ್ನ ಒದಗಿಸ್ತಾ ಇದೀವಿ. ಮತ್ತೆ ಅದೇ ರೀತಿ ವೈಯಕ್ತಿಕ ಕಾಮಗಾರಿಗಳ ಒಂದು ಸಾಲಿಗೆ ಬಂದಿದೆ. ಆದ್ರೆ ರೈತರಿಗೆ ಜಮೀನು ಹೊಂದಿದ್ರೆ ಅವರಿಗೆ ಬದುಕುಳ ನಿರ್ಮಾಣ ಒದಗಿಸ್ತಿದೀವಿ. ಮತ್ತೆ ಪ್ಯಾಕೇಜ್ ದನದ ಶೆಡ್ ಕುರಿ ಶೆಡ್ ನಾವು ಮಾಡ್ಬೇಕು ಅನ್ನೋ ಉದ್ದೇಶ ಇರ್ತದೆ. ಪೇಷಂಟ್ ಕೊಡೋ ನಮ್ಮ ಪೇಷಂಟ್ ದೇವ್ರು ಇವಾಗ ಹೇಳಿರ್ತಾರೆ. ಇವಾಗ ಇವರೇ ದೇವ್ರು, ಇವಾಗ ಅಂಗಡಿಗೆ ಹೋಗ್ತೀವಿ, ಗ್ರಾಹಕರೇ ದೇವ್ರ ಇದ್ದಂಗೆ ಪೇಷಂಟ್ ನಮ್ಮ ದೇವ್ರ ಇದ್ದಂಗೆ. ಅದು ಒಬ್ಬೊಬ್ರು ಇವಾಗ ಇರ್ತಾರೆ ನಮ್ಗೆ, ಯಾಕಂದ್ರೆ 100% ಎಲ್ಲರೂ ನಾವು ಸಾಚ್ ಆಗಲ್ಲ. ಇವಾಗ ಮಾತ್ರ ಹೋಗ್ತೀವಿ, ಯಾರೋ ಒಬ್ರು ಇರ್ತಾರೆ ನೀವೇ ಇಂಥ ಪರ್ಟಿಕ್ಯುಲರ್ ಅಂತಂದ್ರೆ ನಾನು ಅವ್ರ ಪಾಪ ಇದು ಮಾಡ್ತೀನಿ. ಯಾವ ಹಾಸ್ಪಿಟಲ್ಪ್ಪ ಹಂಗೆ ಹೇಳ್ಬೇಡಮ್ಮ. ಗರ್ಭಿಣಿ ಮತ್ತೆ ಬಾಳೆಹತ್ತಿಯರು ನಮ್ಮ ಕೇಂದ್ರಕ್ಕೆ ಹೊಡೆಪಡ್ತಾರೆ, ಆದ್ರೆ ಮೇಲ್ಪಟ್ಟವರು ನಮ್ಮ ಕೇಂದ್ರಕ್ಕೆ ಬರೋದಿಲ್ಲ. ಕೆಲವೊಬ್ಬರೆಲ್ಲ ವೃದ್ಧರಿಗೆ ಎಲ್ಲ ಕೇಳ್ತಾರೆ, ಅದು ನಮಗೆ ಬರೋದಿಲ್ಲ. 3 ವರ್ಷದಿಂದ 6 ವರ್ಷದ ಮೇಲ್ಪಟ್ಟಂತ ಒಳಗಡೆ ಇರ್ತಕ್ಕಂತ ಮಕ್ಕಳು ಶಾಲಾ ಪೂರ್ವ ಶಿಕ್ಷಣಕ್ಕೆ ಬಂದು ಅಲ್ಲೇ ಊಟವನ್ನ ಅಂಗನವಾಡಿ ಕೇಂದ್ರದಲ್ಲೇ ಮಾಡ್ಬೇಕು. ಗರ್ಭಿಣಿ ಬಾಳೆಹತ್ತಿ ಬಂದು ಅಂಗನವಾಡಿ ಕೇಂದ್ರದಲ್ಲೇ ಊಟವನ್ನ ಮಾಡ್ಬೇಕು. ಅಂದ್ಬಿಟ್ಟು 6 ತಿಂಗಳಿಂದ 3 ವರ್ಷದ ಒಳಗಡೆ ಇರ್ತಕ್ಕಂತ ಮಕ್ಕಳಿಗೆ ಮಾತ್ರ ನಾವು THR ಅನ್ನ ಕೊಡ್ತೀವಿ. ಎಲ್ಲಾ ಇಲಾಖೆ ಅಧಿಕಾರಿಗಳಿಗೂ ನಾವು ಒಂದೊಂದು ಸರ್ಕಾರದ ಶಾಲೆಗಳನ್ನ ಹಂಚಿಕೆ ಮಾಡಲಾಗಿದೆ. ಹಾಗೆ ಎಲ್ಲಾ ಅಧಿಕಾರಿಗಳು ಸಹ ಸರ್ಕಾರದ ಶಾಲೆಗಳಿಗೆ ಹೋಗಿ ಅಲ್ಲಿ ಆ ಶಾಲೆಗಳಲ್ಲಿ ಶಾಲೆ ಅಭಿವೃದ್ಧಿ ಯಾವ ದಿಕ್ಕಲ್ಲಿದೆ ಅಂತ ಹೇಳ್ಬಿಟ್ಟು ಅವರು ಹೋಗ್ತಾರೆ. ಅವರು ಸಹ ಅಷ್ಟೇ, ಅವರ ಕೊಡುಗೆ ಅವರ ಸಲಹೆ ಸೂಚನೆಗಳನ್ನ ಪರಿಗಣಿಸಿ ನಮ್ಮ ಸರ್ಕಾರವು ಸಹ ಮಕ್ಕಳ ಶಿಕ್ಷಣ ಮಕ್ಕಳ ಹಕ್ಕು ಅದನ್ನು ಕಾಪಾಡುವಲ್ಲಿ ನಮ್ಮ ಇಲಾಖೆ ಕಂಕಣಬದ್ಧವಾಗಿದೆ ಅಂತ ನಾವು ಇಲ್ಲಿ ಪ್ರಮಾಣೀಕರಿಸುತ್ತೇವೆ. ಇನ್ನೇನಾದ್ರೂ ಮಕ್ಕಳಿಗೆ ಸಿಗುವಂತಹ ಸವಲತ್ತುಗಳು, ಹಾಗೆ ಈ ನಮ್ಮ ಸರ್ಕಾರಿ ಶಾಲಾ ಮಕ್ಕಳು ಖಾಸಗಿ ಶಾಲಾ ಮಕ್ಕಳಿಗಿಂತ ಏನೂ ಕಡಿಮೆ ಇರಬಾರ್ದಂತ ಅವರಿಗೆ ಸುಸಾಕ್ಷ ವಿತರಣೆಯೂ ಆಗ್ತಾ ಇದೆ. ಮಕ್ಕಳಿಗೆ ಉಚಿತ ಸುಸಾಕ್ಷ ವಿತರಣೆ ಅದು ಸಹ ಕೆಲಸ ಒಂದು ತ್ವರಿತಗತಿಯಲ್ಲಿ ಆಗ್ತಾ ಇದೆ. ಹಾಗೆ ಎಲ್ಲಾ ಮಕ್ಕಳಿಗೂ ಖಾಸಗಿ ಶಾಲೆಯಲ್ಲಿ ಏನು ಸವಲತ್ತುಗಳು ಸಿಗುತ್ತೋ ಅದು
ಈಗ ನಿಮ್ ಅರ್ಜಿಗೆ ಏನಾನ ಇತ್ತು ಅಂತಂದ್ರೆ ಕೊಡಿ, ಅದನ್ನ ನಾವು ನಮ್ಮ ಡಿಪಾರ್ಟ್ಮೆಂಟ್ ಸಂಬಂಧ ಪಟ್ಟಂಗಿದ್ರೆ ನಾವು ಸಾಲ್ವ್ ಮಾಡ್ತೀವಿ, ಇಲ್ಲ ಬೇರೆ ಡಿಪಾರ್ಟ್ಮೆಂಟ್ ಅಂದ್ರೆ ಬೇರೆ ಡಿಪಾರ್ಟ್ಮೆಂಟ್ ಕಳ್ಸ್ಕೊಡ್ತೀವಿ. ನೀವು ಅರ್ಜಿ ಮುಖಾಂತರ ಅರ್ಜಿನ ಕೊಡಿ, ನೀವು ಬಾಯಿ ಮಾತನ್ನ ಹೇಳಿದ್ರೆ ನಾವ್ ಇಲ್ಲಿ ಸದ್ಯಕ್ಕಂತೂ ಸಾಲ್ವ್ ಮಾಡೋದಕ್ಕೆ ಆಗಲ್ಲ. ಅದು ನಾವು ಅದು ಡಿಪಾರ್ಟ್ಮೆಂಟ್ ಅರ್ಜಿಗಳ ಕೊಡಿ ಅಂತಾನೆ ಹೇಳಿರೋದು. ನಾನು ಅರ್ಜಿ ಬರೆದು ಕೊಡಿ.